ಸೊ ಹೆಂಗ್ ಗೊತ್ತಾ, ಈಗ ಹೆಂಗಿದ್ರು ನ್ಯೂ ಇಯರ್ ಬಂತು, ನ್ಯೂ ಇಯರ್ ಕಾಲೇಜ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ಫಂಕ್ಷನ್ ಐತೆ. ಸೊ ಯಾವ ಡ್ಯಾನ್ಸ್ ಮಾಡೋಣ ನಾವು? ತಮಿಳ್ ಅಲ್ಲಿ ಒಳ್ಳೊಳ್ಳೆ ಮಾಸ್ ಸಾಂಗ್ಸ್ ಇದೆ, ಮಾಡೋಣ. ಓಕೆ, ಯಾವ ಸಾಂಗ್? ಮಾರಿ ಸ್ಟಾರ್ಟ್ ಮಾಡೋಣ, ಮರಣ ಮಾಸಲ್ ಮುಗಿಸೋಣ. ಸೂಪರ್ ಕ್ರೇಜಿ ರೂಪಲ್ ಹುಡುಗಿ ಇದೀನಿ ತಾನೆ, ರಂಜಿತೆ ಮಾಡೋಣ, ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ, ಹುಕ್ ಸ್ಟೆಪ್ ಬೇರೆ ಸಕ್ಕ ಫೇಮಸ್ ಆಗಿದೆ. ಕಂಪ್ಟ ಡ್ಯಾನ್ಸ್ ಈಸಿ ಹಿಂಗ್ ಅನ್ಕೊಂಡು ಮಾಡೋಣಪ್ಪ. ಇಲ್ಲ ನಿಜ ಚೆನ್ನಾಗಿದೆ, ಹಿಂಗೆ ಹಿಂಗೆಲ್ಲ. ಆಯ್ತು, ಅವೆಲ್ಲ ಟೆನ್ಷನೇ ಬೇಡ, ಒಂದು ಕೆಲಸ ಮಾಡಿ ಎರಡು ಮಿಕ್ಸ್ ಮಾಡ್ಬಿಡೋಣ. ಓಕೆನಾ? ಲಾಸ್ಟಿಗೆ ರಂಜಿತ ಮಾಡ್ಬಿಡೋಣ, ಫೈನಾ? ಅವ್ರಿಗೆ ಒಂದು ಮಾತು ಹೇಳಿ ಬಂದ್ಬಿಡೋಣ, ಬಿಡಿ ಫೈನಲ್ ಮಾಡ್ಕೊಂಬಿಡೋಣ. ಸೊ ಅವ್ರಿಗೆ ಒಂದು ಮಾತು ಹೇಳಿ ಕೊರಿಯೋಗ್ರಫಿ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಓಕೆನಾ? ಹಾಂ, ನೀನೇ ಹೇಳ್ಬೇಕಪ್ಪ ಅವ್ರಿಗೆ, ನೀನೇ ಒಪ್ಪಿಸ್ಬೇಕು. ಅಂಜಲಿ ಒಪ್ಪಲ್ಲ, ಒಪ್ತಾರಪ್ಪ. ಅದು ಯಾವ್ದು ಮಾಡೋಣ ಈಗ? ಡ್ಯಾನ್ಸಾ? ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ತೆಲುಗು ಸಾಂಗ್ ಮಾಡೋಣ. ಹಾಂ, ತೆಲುಗು ಸಾಂಗ್ ಕೇಳಿ ನಾನು, ರಾರಾ ರೆಡ್ಡಿ ಅಂತ. ಅದು ಡ್ಯಾನ್ಸ್ ಮಾಡೋಣ ಅಂತ ಇದ್ವಲ್ಲ, ಚಿಕ್ಕ ಹುಡುಗರ ಸಾಂಗ್ ಎಲ್ಲ ಇಲ್ಲ, ಚಿಕ್ಕ ಮಕ್ಕಳು ಚಿನ್ನದ ಚಿನ್ನದ ಇಲ್ಲ. ಹೌದು, ನೀವೇ ಡಿಸೈಡ್ ಮಾಡ್ಕೊಂಡಿಲ್ಲ ಏನ್ ನೀವು ತೆಲುಗು ಮಾಡಬೇಕು, ಇವ್ರು ತಮಿಳು ಮಾಡಬೇಕು, ಯಾರು ಯಾವ್ದೋ ಒಂದ್ ಮಾಡಿ ಯಾರು ಜಗಳ ಕೆಲಸ ಮಾಡೋಣ, ನಿತ್ಕೊಂಡೆಲ್ಲ ಜಗಳಾಡ್ಬೇಡಿ ಇಲ್ಲಿ ಬೀದಿಯಲ್ಲಿ, ಅಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡೋಣ. ಯಾವ ಸಾಂಗ್ ಮಾಡೋ ಅಂತ ಡಿಸೈಡ್ ಮಾಡಿ. ಓಕೆನಾ? ಬನ್ನಿ ಬನ್ನಿ ಬನ್ನಿ. ಯಾವೆಲ್ಲ ಸೀನೆ ಇಲ್ಲ, ಸೀನೆ ಇಲ್ಲ, ಮತ್ತೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು ತಾನೆ. ಈಗ ಮೂರ್ ಸಾಂಗ್ ಬೇಡ, ಫಸ್ಟ್ ಯಾರು ಡಿಸೈಡ್ ಮಾಡಿ? ನೀವು ಡಿಸೈಡ್ ಮಾಡಿ. ಅವ್ರು ಮೂರ್ ಸಾಂಗ್ ಹಾಕೊಂಡು ಫ್ಯೂಷನ್ ರಿಮಿಕ್ಸ್ ಅಲ್ಲ, ಟೆನ್ಷನ್ ಅದು ಫ್ಯೂಷನ್ ಕೋರಿಯೋಗ್ರಫಿ ಮಾಡಿ, ಒಂದು ಡ್ಯಾನ್ಸ್ ಅಲ್ಲಿ ಇರೋ ಸ್ಟೆಪ್ ರಿಪೀಟ್ ಮಾಡ್ಬಿಟ್ಟು ಕೋರಿಯೋಗ್ರಫಿ ಮಾಡಿದ್ರು ಅಲ್ಲ, ಅದನ್ನ ಮಾಡಿದ್ರಲ್ಲ ಅಟ್ ಲೀಸ್ಟ್ ಟ್ರೆಂಡಿಂಗ್ ಅಲ್ಲಿ ಮಾಡಿದ್ರಲ್ಲ, ನಾವು ಮಾಡಿದ್ರೆ ಟ್ರೆಂಡ್ ಆಗಬೇಕು. ಅಲ್ಲಿ ಮೂರ್ ಸಾಂಗ್ ಮಾಡಿದ್ರೆ ಒಂದೇ ಸಾಂಗ್ ಸಾಕು ನಮ್ದು, ಒಂದೇ ಎಷ್ಟು ಹೊತ್ತು ಅಂತ ಕೇಳಿ ನಾವು 20 seconds ಕರೆಕ್ಟ್ 20 seconds ಮಾಡ್ಕೊಂಡು ಬೇಗ ಮಾಡ್ತೀವಿ. ನೀವು ರಿಮಿಕ್ಸ್ ಮಾಡ್ಕೊಂಡು ಒನ್ ಅವರ್ ಮೂರ್ ಸಾಂಗ್ ಮಿಕ್ಸ್, ಹೌದು ನಿಮ್ದು ಅವ್ರಿಗೆ ಗೊತ್ತಿಲ್ಲ. ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ರಂಜಿತಮ್ಮ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಮಾರಿ ಆಲ್ ಟೈಮ್ ಫೇವರಿಟ್, ಮಾರಿ ಅಳೆದು ಮರಣನು ಅಳೆದು ಗೊತ್ತಾಸ್ಟ್ ಸಾಂಗ್ ರೆಡಿ ಮಾಡ್ಸ್ರು ಆಮೇಲೆ ಮಾತಾಡಿ. ಆಗುತ್ತೆ 5 ನಿಮಿಷ ಈಗ ಒಂದ್ ನಿಮಿಷ. ಈಗ ಇದು ನಿಮ್ದು ಪ್ರೋಗ್ರಾಮ್ ಯಾವತ್ತಿರೋದು? 1ನೇ ತಾರೀಕು ನ್ಯೂ ಇಯರ್ ಇದೆ. ಸೊ ನೀವ್ ಆ ಸಾಂಗ್ ಮಾಡ್ಬೇಕಂತಿದ್ರೆ ನೀವ್ ಈ ಸಾಂಗ್ ಮಾಡ್ಬೇಕಂತ ಕೆಲಸ ಮಾಡ. ಪೃಥ್ವಿ ಬಾಯ್ಲಿ, ಪಾಪ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲ, ಆ ಸಾಂಗ್ ಮಾಡ್ಲೇಬೇಕಂತ ನಾನು ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಹೋಗ. ಪಾಪ ಇರ್ಲಿ ಬಿಡತ್ಲ ಅವರೇ ಮಾಡ್ತಾ ಇದ್ರೆ ನಾವ್ ಡ್ಯಾನ್ಸ್ ಮಾಡೋದಷ್ಟೇ ಇಲ್ಲ ಸ್ಟೇಜ್ ಅಲ್ಲಿ, ಎಲ್ಲರೂ ಡ್ಯಾನ್ಸ್ ಮಾಡ್ಬೇಕು. ಎಲ್ಲ ಮಾಡೋದಕ್ಕೆ ನಾವ್ ಮಾಡ್ತಿರೋದಪ್ಪ. ಎಕ್ಸಾಕ್ಟ್ಲಿ ಅವೆಲ್ಲ ಪಾಪ ಅವ್ರು ತುಂಬಾ ಆಸೆ ಪಡ್ತಾ ಇದಾರೆ, ಅವ್ರದ್ದೇನ ಮಾಸ್ ಅಂತೆ, ಜನ ಎಲ್ಲ ಕ್ರೌಡ್ ಸಿಕ್ಕಾಪಟ್ಟೆ ಕುಣಿತಾರೆ ಅಂತ ಅನ್ಸ್ತಾ ಇದೆ. ಒಪ್ಕೊಂಬಿಡಿ ಓದ್ಲಿ. ಹೇಳಿದ ತಕ್ಷಣ ಕುಣಿತ ಹಂಗೆ ಬರ್ಬೇಕು.
ನಮ್ ಸಾಂಗ್ ಇವಾಗ ತೆಲುಗು ಮೂವೀಸ್ ಜಾಸ್ತಿ ಓಡ್ತಾ ಇದೆ. ಬೀಟ್ಸ್ ಬೆಸ್ಟ್ ಇರೋದು ತಮಿಳಲ್ಲೇ, ತಮಿಳ್ ಸಿನಿಮಾಗಳ ತೆಲುಗು ಓಲ್ಡ್ ಸಾಂಗ್ ಹೆಸರು ಕೇಳ್ತೀರಾಯ್ತು. ಬಟ್ ಆದ್ರೂ ಬೀಟ್ಸ್ ಹೆಂಗಿದ್ದಾವೆ? ಈಗ ಒಂದ್ ಕೆಲಸ ಮಾಡೋಣ, ನೀವು ತಮಿಳ್ ಸಾಂಗ್ ಮಾಡ್ಬೇಕಂತ, ನೀವು ತೆಲುಗು ಸಾಂಗ್ ಮಾಡ್ಬೇಕಂತ, ನಂಗನ್ಸುತ್ತೆ ನಾವ್ ಯಾಕೆ ಕನ್ನಡ ಸಾಂಗ್ ಮಾಡ್ಬಾರ್ದು ಅಂತ. ಅಲ್ಲೂ ಹೌದಲ್ವಾ? ಕೆಲ್ಸ ಮಾಡೋಣ. ಹೆಂಗ್ ಗೊತ್ತಾ? ಕರೆಕ್ಟ್ ಆಗಿ ಹೇಳ್ದ ಪೃಥ್ವಿ. ಈಗ ಸ್ಟಾರ್ದು ಎಲ್ಲರೂ ಮಾಡ್ತಾರೆ, ನಾವ್ ಹೊಸಬ್ರದ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಬಟ್ ಹೊಸಬ್ರದ್ ಯಾವ ಸಾಂಗ್ ನೋಡಿದ್ನಪ್ಪ? ಹೌದೌದೌದು, ನಾನು ಯಾವ್ದೋ ಸಾಂಗ್ ಕೇಳಿದೆ ರೀಸೆಂಟ್ ಆಗಿ, ಆ ಸಿನಿಮಾ ಪೋಸ್ಟರ್ ಗಿಸ್ಟರ್ ಅದು ಇದು ಎಲ್ಲ ನಾನು ಬರುವ ಕಾಲೇಜಿಗೆ ಬರುವಾಗೆಲ್ಲ ನೋಡಿದೆ, ಸಖತ್ತಾಗಿದೆ. ಪದವಿ ಪೂರ್ವ ಅಂತ ಯಾವ್ದೋ ಸಿನಿಮಾ. ಸೊ ಅದು ಹೊಸಬ್ರು ಸಿನಿಮಾ, ತುಂಬಾ ಪ್ರಾಮಿಸಿಂಗ್ ಆಗಿದೆ ಸಾಂಗ್ಸ್ ಎಲ್ಲ. ಅದೇ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆಕ್ಚುಲಿ ಸಾಕಾಗಿರುತ್ತೆ ನಿಮ್ಗೆ. ಓಕೆನಾ? ಜಾಲಿ ತರ ಇಲ್ಲ ನಮ್ಗೆ. ತೆಲುಗು ಬೇಡ, ತಮಿಳು ಬೇಡ, ಹೊಸಬ್ರಿಗೆ ಮಾಡೋಣ. ಸೂಪರ್ ಅಲ್ಲ? ಓಕೆ, ಇದ್ರೆ ಏನೋ ಡ್ಯಾನ್ಸ್ ಮಾಡ್ಸೋಣ. ಇದ್ರೆ ಡ್ಯಾನ್ಸ್ ಮಾಡ್ಸೋಣ. ಬಿಗ್ಗೆಸ್ಟ್ ಕ್ವೆಶ್ಚನ್, ಯಾರು ಕೊರಿಯೋಗ್ರಾಫ್ ಮಾಡ್ತಾರೆ? ಕೋರಿಯೋಗ್ರಫಿ ಆಯ್ತು, ನೀವು ಇದನ್ನ ನಾವು ಮಾಡ್ಬಿಡೋಣ. ಸೆಲ್ಫ್ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಒಂದ್ ಕೆಲಸ ಮಾಡೋಣ, ಕಾಪಿ ಮಾಡೋಣ. ಹೊಸಬ್ರದ್ದು ಹೆಂಗಿದ್ರು? ಹೌದು, ಸ್ಟೆಪ್ಸ್ ಹೆಂಗಿದ್ರು ಚೆನ್ನಾಗಿ ಬರ್ತಾರೆ. 30ನೇ ತಾರೀಕು ರಿಲೀಸ್. 30ನೇ ತಾರೀಕು ನಮ್ಗೆ ಹಿಂಗ್ ನ್ಯೂ ಇಯರ್ ಬೇರೆ ಇದೆಯಲ್ಲ. ಹೌದು, ಮಾಡೋಣ. ಬೆಸ್ಟ್, ಕರೆಕ್ಟ್. ಹೌದು, ಅವಾಗ ಅವಾಗ ತಲೆ ಓಡಿಸ್ತೀಯಕಲ್ಲ. ಡಿಸೆಂಬರ್ 30 ಇತ್ತು. ಹಾ, ಬರುತ್ತೆ, ಮಾಡೋಣ. ಅದೇ ಮಾಡೋಣಲ್ವಾ? ಸೂಪರ್. ಡಿಸೆಂಬರ್ 30 ಇತ್ತು ರಿಲೀಸ್, ಡಿಸೆಂಬರ್ ಜಾನ್ ಫಸ್ಟ್ ನಾ ಮಾಡೋಣ. ಕಂಗ್ರಾಟ್ಸ್. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ನಾವು ಮಾಡಿದ್ದು ಒಂದು ಪುಟ್ಟ ವೀಡಿಯೋ ನೀವು ನೋಡಿರ್ತೀರ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ನಾವೆಲ್ಲ ಡಿಸೈಡ್ ಆಗಿದ್ದೀವಿ ಈಗ ಪದವಿ ಪೂರ್ವ ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕಂತ. ನೀವು ಡಿಸೈಡ್ ಆಗಿ ಪದವಿ ಪೂರ್ವ ಸಿನಿಮಾ ನೋಡ್ಬೇಕಂತ. ಇಡೀ ಟೀಮ್ ನಮ್ಮ ಜೊತೆ ಇದೆ, ಮಾತಾಡ್ಸೋಣ. ಅವ್ರು ಇಷ್ಟು ದಿನ ಡಿಫ್ರೆಂಟ್ ವೀಡಿಯೋಗಳ ಮೂಲಕ ನಮಗೆಲ್ಲ ಎಂಟರ್ಟೈನ್ ಮಾಡಿದ್ರು. ಸೊ ಈಗ ಅವ್ರನ್ನ ಇಟ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತೇಳಿ ಒಂದು ವೀಡಿಯೋ ಮಾಡಿದ್ವಿ. ಇಡೀ ಟೀಮ್ ನಮ್ಮ ಜೊತೆ ಇದೆ, ಮಾತಾಡ್ಸೋಣ. ಸೊ ಎಲ್ಲ ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ಅಂದ್ರೆ ನಿಮ್ಮ ಟೀಮ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಹೊಸ ಟೀಮು, ಯಂಗ್ ಟೀಮು, ತುಂಬಾ ಜೋಶಲ್ಲಿ ಇರ್ತೀರಾ, ಪ್ರತಿ ವಿಡಿಯೋದನ್ನು ನೋಡ್ತಾ ಇದ್ದೀರಾ. ಸೊ ಹೇಗ ಅನಿಸ್ತಾ ಇದೆ ನಿಮ್ಗೆ ಸ್ವಲ್ಪ, ಅಂದ್ರೆ ರಿಲೀಸ್ ಡೇಟ್ ಹತ್ರ ಬರ್ತಿದ್ದಾಗ ಬರ್ತಿದ್ದಾಗೆ ಹೇಗ ಅನ್ಸುತ್ತೆ ನಿಮ್ಗೆಲ್ಲ? ಭಯ, ಎಕ್ಸೈಟ್ಮೆಂಟ್, ಎಕ್ಸೈಟ್ಮೆಂಟ್ ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಅಂದ್ರೆ ಏನೂ ಇರಲ್ಲ, ಈ ತರ 4 days 5 days ಅಂತ ನೋಡಿದ ತಕ್ಷಣ ಒಂಥರ ಬರೀ 4 ದಿನ ಇದೆಯಾ. ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ, ನಾವೆಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣ್ತೀವಿ. ನಾವ್ ಇಷ್ಟಪಟ್ಟು ಮಾಡಿರೋ ಫಿಲ್ಮ್ ಇದು. ಸೊ ಎಲ್ಲರಿಗೂ ಕ್ಯೂರಿಯಸ್ ಇಂದ ಕಾಯ್ತಾ ಇದೀವಿ, ಹೇಗ್ ಕಾಣ್ತೀವಿ ನಾವು, ಹೇಗಿರುತ್ತೆ ಜನ ರೆಸ್ಪಾನ್ಸ್, ನಾವ್ ಅನ್ಕೊಂಡಿರ್ತಾನೆ ಜನ ರಿಯಾಕ್ಟ್ ಆಗ್ತಾರಾ ಫಿಲಮ್ಗೆ ಅಂತ ಕಾಯ್ತಾ ಇದೀವಿ. ಆಮೇಲೆ ಎಲ್ರೂ ಮನಸ್ಸಲ್ಲಿ ಭಯ ಎಷ್ಟು ಇದೆ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ನಾವು ಅಷ್ಟು ಚೆನ್ನಾಗಿ ಮಾಡಿದೀವಿ, ಸಿನಿಮಾ ಜನಕ್ಕೆ ಟಚ್ ಆಗುತ್ತೆ, ಜನ ಗೆಲ್ಲಿಸ್ತಾರೆ ಅಂತ ನಂಬಿಕೆನೂ ಅಷ್ಟೇ ಇದೆ. ಅಂಜಲಿ ಅವ್ರು ಮಾತಾಡಲ್ಲ? ಇಲ್ಲ, ಏನೂ ಇಲ್ಲ. ನಾವೆಲ್ಲ ಆಲ್ಮೋಸ್ಟ್ 2 years 2.5 years ಇಂದ ವೇಟ್ ಮಾಡ್ತಾ ಇದ್ದೀವಿ. ಫಿಲ್ಮಿಂಗ್ ಮುಗಿಸಾಯ್ತು, 1 year ಆಯಿತು, ಬಟ್ ಶುರು ಮಾಡಿ 2 years ಆಯಿತು. ಸೊ ಅಷ್ಟೇ ಎಕ್ಸೈಟ್ಮೆಂಟ್ ಇವಾಗಿಲ್ಲ, ಆದರೆ ಭಯ ಇದೆ. ಅಂದರೆ ಹೆಂಗಾಗತ್ತೆ, ನಾವು ಹೆಂಗೆ ಮಾಡಿದ್ದೀವಿ, ಅದು 2 years ಆಗು ನಾವು ಹೆಂಗೆ ಮಾಡಿದ, ಎಷ್ಟೊಂದು ಚೇಂಜ್ ಆಗಿದ್ದೀವಲ್ಲ, ನಾವು ಆ್ಯಕ್ಟರ್ಸ್ ಆಗು ಗ್ರೋ ಆಗಿದ್ದೀವಿ. ಸೊ ಅದೇ, ಚೆನ್ನಾಗಿ ಮಾಡಿದ್ದೀನ ಚೆನ್ನಾಗಿ ಮಾಡಿಲ್ವಾ ಅಂತ ಆ ಡೌಟ್, ಬಟ್ ನೋಡೋಣ. ಸೂಪರ್. ಈಗ ನೀವು ಸಿನಿಮಾ ತಂಡ ಆಗಿ ಮಾತಾಡಿರ್ತೀರ ಇಷ್ಟು ದಿನ, ಈಗ ಆಡಿಯನ್ಸ್ ಆಗಿ ನಾವು ಒಬ್ಬೊಬ್ಬರನ್ನ ಕೇಳ್ತೀನಿ, ಸಿನಿಮಾದಲ್ಲಿ ನೀವು ಕಲಾವಿದ್ರಲ್ಲ, ಬರೀ ಆಡಿಯನ್ಸ್ ಆಗಿ ಈ ಸಿನಿಮಾದಲ್ಲಿ ನಿಮ್ಗೇನು ತುಂಬ ಇಷ್ಟ ಆಯಿತು ಅಂತ ನೀವು ಹೇಳೋದಾದ್ರೆ, ನಿಮಗೆ ಬರೀ ಆಡಿಯನ್ಸ್ ಆಗಿ ನಿಮ್ಗೆ ಸಿನಿಮಾದಲ್ಲಿ ಏನು ತುಂಬ ಇಷ್ಟ ಆಯಿತು? ಸಿನಿಮಾದಲ್ಲಿ ನಾಸ್ಟಾಲ್ಜಿಕ್ ಫೀಲಿಂಗ್, ಅಂದರೆ ನೋಡಿದ ಎಲ್ಲ ಪ್ರತಿಯೊಬ್ಬರಿಗೂ ಅವ್ರು ಮಾಡಿದ ಅವ್ರ ಬೆಂಚ್ ಮೇಲೆ ಬರ್ದಿದ ಹೆಸರು, ಅಥವಾ ಕ್ಲಾಸಲ್ಲಿ ಮಾಡಿದ್ದಾರಲ್ಲೇ, ಮತ್ತು ಹುಡುಗಿ ಕಾಲು ಹಾಕೋದು, ಹುಡುಗಿ ಆದರೆ ಪಜಾರಿ ಆಗಿದ್ರೆ ಹೆಂಗೆ ಫೈಟ್ ಮಾಡ್ತಿದ್ಲು ಹುಡುಗರ ಜೊತೆ, ಆ ಫೈಟ್ ಮಾಡಿದಾಗ ಟೀಚರ್ ಹತ್ರ ಹೆಂಗೆ ಬೈಸ್ಕೊಳ್ತಿದ್ಲು, ಮನೇಲಿ ಹೇಗಿದ್ಲು, ಎಲ್ಲ ಒಂದು. ಮತ್ತು ಫ್ರೆಂಡ್ಸ್ ಜೊತೆ ಅವ್ರ ಹ್ಯಾಂಗಿಂಗ್ ಪಾಯಿಂಟ್ ಅಡ್ಡಕ್ಕೆ ಹೋಗೋದು ಎಲ್ಲ ನೆನಪಾಗುತ್ತೆ. ಮತ್ತು ಎಕ್ಸಾಮ್ ಟೈಮಲ್ಲಿ ಆ ಭಯ, ಈಗ ನಾವೆಲ್ಲ ಕ್ರಾಸ್ ಮಾಡಿ ಬಂದಿದ್ದೀವಿ ಕಾಲೇಜಸ್ನ, ಇದು ಒಳ್ಳೆ ಫೀಲಿಂಗ್ ನೋಡಿದಾಗ ಎಲ್ಲರಿಗೂ ನೆನಪಾಗುತ್ತೆ. ಎಲ್ಲರೂ ಐಸ್ ದಾಟ್ ಬಿಟ್ಟು ಬಂದಿದ್ದಾರೆ, ಎಲ್ಲರಿಗೂ ನೆನಪಾಗುತ್ತೆ. ನಿಮ್ಗೆ ನಿಮ್ಗೆ ತುಂಬಾ ಇಷ್ಟ? ನನ್ಗೆ ಆಸ್ ಅನ್ ಆಡಿಯನ್ಸ್, ನಾನು ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಫಸ್ಟ್ ನಾನು ಅಟ್ರಾಕ್ಟ್ ಮಾಡಿದ್ದೆ ಸಿನಿಮಾಟೋಗ್ರಫಿ.
ಸಂತೋಷ್ ಐ ಪತಾಜ ಸರ್ ಎಲ್ರಿಗೂ ಗೊತ್ತು, ಪರಮಾತ್ಮ ಗಾಳಿಪಟಟು ಎಂತ ಕ್ವಾಲಿಟಿ ಸಿನಿಮಾಗಳು ಕೊಟ್ಟಿದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡಿರೋದು ಒಂದ್ ಕಡೆ ಖುಷಿ, ಆದ್ರೆ ಆ ಟೀಸರ್ ಅಥವಾ ಟ್ರೈಲರ್ಗಳನ್ನ ನೋಡ್ತಾ ಇದ್ರೆ ನಾವು ಮಾಡಿರೋ ಸಿನಿಮಾ ಈ ಕ್ವಾಲಿಟಿಲಿ ಬಂದಿದೆ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮ್ಯೂಸಿಕ್ ಆಗಿರ್ಬೋದು, ಅರ್ಜುನ್ ಜನ್ಯ ಸರ್ ಅವ್ರ ಬ್ರ್ಯಾಂಡ್ ಅದು, ಅವ್ರು ಕೊಟ್ಟಿರೋ ಮ್ಯೂಸಿಕ್ ಆಗಿರ್ಬೋದು, ಅವ್ರ ಐ ಥಿಂಕ್ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನಮ್ಮ ಮೂವಿಗೆ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಸೊ ಎಕ್ಸೈಟ್ಮೆಂಟ್ ಇದೆ. ಓಕೆ, ಪೃಥ್ವಿಗೆ ಏನು ಇಷ್ಟ? ಒಬ್ಬ ಆಡಿಯನ್ಸ್ ಆಗಿ ನೋಡ್ಬೇಕು ಅಂದಾಗ ನನಗೆ ಏನು ಇಷ್ಟ ಅಂದರೆ ಇದೊಂದು ಕಾಂಬಿನೇಷನಲ್ಲಿ ಬರ್ತಿರೋಂಥ ಸಿನಿಮಾ. ನಾನು ಎಲ್ಲ ಟೈಮ್ ಹೇಳ್ತಾ ಇರ್ತೀನಿ, ಒಂದು ಹೊಸಬ್ರ ಆರ್ಟಿಸ್ಟು ಮತ್ತು ಒಂದು ದೊಡ್ಡ ಟೆಕ್ನಿಷಿಯನ್ ಟೀಮ್ ಈ ಕಾಂಬಿನೇಷನಲ್ಲಿ ಬರ್ತಿರೋಂಥ ಸಿನಿಮಾ. ಸೊ ಈ ಥರ ಕಾಂಬಿನೇಷನಲ್ಲಿ ತುಂಬ ಕಮ್ಮಿ ಸಿನಿಮಾ ಬರೋದು. ಸೊ ಈ ಥರ ಕಾಂಬಿನೇಷನ್ ಹೇಗೆ ಔಟ್ಪುಟ್ ಇರುತ್ತೆ ಅನ್ನೋದನ್ನು ನೋಡೋಕೆ ತುಂಬ ಇಷ್ಟ. ಸೂಪರ್. ನೀವು ಸರ್, ನನಗೆ ಆ್ಯಸ್ ಆಡಿಯನ್ಸ್ ನೋಡೋದಾದರೆ ಒಂದು ಕಾಮಿಡಿ, ನೆಕ್ಸ್ಟ್ ಮ್ಯೂಸಿಕ್, ಆ್ಯಂಡ್ ನೆಕ್ಸ್ಟ್ ಹೊಸ್ತನ. ಈ ದ ಮಿಕ್ಸ್ಚರ್ ಆಫ್ ಆಲ್ ದಿಸ್ ಥಿಂಗ್ಸ್ ಆ್ಯಸ್ ಆಡಿಯನ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಆ್ಯಕ್ಚುಲಿ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಒಂದು 1-2 years ಆಯ್ತು ನನ್ನ ರಿಂಗ್ ಟೋನ್ ಚೇಂಜ್ ಮಾಡಿ. ಟ್ರೈಲರ್ ಬಂದಿದ ತಕ್ಷಣ ಮ್ಯೂಸಿಕ್ ಚೇಂಜ್ ಆಯಿತು. ಸೊ ರಿಂಗ್ ಟೋನ್ ಫೋನ್ ಯೂಸ್ವಲಿ ಬರ್ತಾ ಇರುತ್ತಲ್ಲ. ಸೊ ಆ ಮ್ಯೂಸಿಕ್ ಮತ್ತೆ ಕೇಳ್ತಾ ಸಕ್ಕತ್ತಾಗಿ ಅನಿಸ್ತು. ಸೊ ಆ್ಯಸ್ ಆಡಿಯನ್ಸ್ ಕಾಮಿಡಿ ಆ್ಯಂಡ್ ಮ್ಯೂಸಿಕ್ ನನಗೆ ತುಂಬ ವರ್ಕ್ ಆಗುತ್ತೆ. ಆ್ಯಸ್ ಎ ಆಡಿಯನ್ಸ್ ಸರಿ, ನಾವು ಫಿಲಮ್ ನೋಡಬೇಕಾದ್ರೆ ಒಂದು ಸ್ಟೋರಿ ಮೇನ್ ಆಗುತ್ತೆ. ಸ್ಟೋರಿ ಇರೋ ರೀತಿ ಯಾವುದೇ ಫಿಲಮಲ್ಲಾದರೂ ಕೂಡ ಎಲ್ಲ ಎಮೋಷನ್ಸ್ ಇರಲ್ಲ, ಬಟ್ ನಮ್ಮ ಮೂವಿಲಿ ಎಲ್ಲ ಥರ ಎಮೋಷನ್ಗಳು ಇದೆ. ಪ್ರತಿಯೊಂದು ಯಾರೊಬ್ಬ ಚಿಕ್ಕ ಹುಡುಗನೂ ಕೂಡ ಅಂದರೆ ಅಂದರೆ ಒಂದು ಈಗ ಫಸ್ಟ್ ಪಿ ಯು ಹೋಗ್ಬೇಕಾಗಿರೋನು, ಇಲ್ಲ ಸೆಕೆಂಡ್ ಪಿಲ್ ಇರೋನು, ಈಗ ನಿಮ್ಗಿರೋ ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ ನಿಮಗೆ, ನೀವೆಲ್ಲ ಒಂದು ಸೇರೋ ಒಂದು ಜಾಗ ಅಂತ ಇದ್ದೇ ಇರುತ್ತೆ ಅಲ್ಲ. ನಿಮ್ಮ ಫ್ರೆಂಡ್ಸ್ ಅಡ್ಡ, ಒಂದು ಟೀ ಅಂಗಡಿನೇ ಅಡ್ಡ ಅಂತ ತೊಗೊಂಡ್ರು ಅಲ್ಲಿ ಎಲ್ಲರೂ ಸೇರ್ತೀರಾ, ಒಂದು ಮೀಟಿಂಗ್ಸ್ ಪಾಯಿಂಟ್ ಅಂತ ಇರುತ್ತೆ, ಅದೆಲ್ಲನೂ ಕೂಡ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಜನಕ್ಕೆ. ಸೊ ಅದೆಲ್ಲನೂ ಕೂಡ ಸ್ಟೋರಿಲಿದೆ. ಸೊ ಪ್ರತಿಯೊಂದು ಎಮೋಷ್ನಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಟ್ಯಾಚ್ ಆಗೋ ಫೀಲಿಂಗ್ ಇದೆ. ಈಗ ಒಬ್ಬ ಬಡವ ಹುಡುಗ ಇದ್ದರೆ ಅವ್ರಿಗೆ ಏನು ಅಟ್ಯಾಚ್ ಆಗುತ್ತೆ, ಅವ್ರ ಫಿಲಮಲ್ಲಿ ಅವ್ರ ಸ್ಟೋರಿ ಏನಿದೆ, ಆ ಥರ ಒಂದು ಕ್ಯಾರೆಕ್ಟರ್ ಕೂಡ ಇದೆ. ಪ್ರತಿಯೊಂದು ಈಗ ಓಕೆ, ಒಬ್ಬ ಪೊಲಿಟಿಷಿಯನ್ ಮಗ ಒಬ್ಬ ಇರ್ತಾನೆ ಅಂತಂದರೆ ಅವ್ರಿಗೇನು ಗಾಂಚಲಿ ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ ಥರ ಕ್ಯಾರೆಕ್ಟರ್ಸ್ ಕೂಡ ಇದೆ. ಸೊ ಎಲ್ಲ ಕವರ್ ಆಗುತ್ತೆ ಕ್ಯಾರೆಕ್ಟರ್ಸ್. ನನಗೆ ಆಬ್ವಿಯಸ್ಲಿ ಇವರೆಲ್ಲ ಎಲ್ಲರೂ ಹೇಳಿದ ಆಸ್ಪೆಕ್ಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ನನಗೆ ಮೋಸ್ಟ್ ಯಾವ್ದು ಇಷ್ಟ ಆಯಿತು ಅಂದರೆ ಇನ್ನೋಸೆನ್ಸ್. ಈ ಫಿಲ್ಮಲ್ಲಿ ಇರೋ ಇನ್ನೋಸೆನ್ಸ್ ನಾವು ಜಾಸ್ತಿ ಹೊತ್ತು ಫಿಲ್ಮ್ಸಲ್ಲಿ ನೋಡಲ್ಲ, ಯಾಕಂದರೆ ಎಲ್ಲ ಅಡಲ್ಟ್ ಆಡಿಯನ್ಸಿಗೆ ಮಾಡ್ತಾರೆ ಎಲ್ಲ ಡ್ಯಾನ್ಸು ಇಲ್ಲ ಏನೇ ಥರ ಇರಲಿ. ಬಟ್ ಇದರಲ್ಲಿ ಅದು ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇದೆ. ಇಟ್ಸ್ ನಾಟ್ ಈವನ್ ಫುಲ್ಲಿ ಚೈಲ್ಡ್, ಇಟ್ಸ್ ನಾಟ್ ಫುಲ್ ಅಡಲ್ಟ್. ಆ ಪರ್ಫೆಕ್ಟ್ ಏಜ್, ಟೀನೇಜ್ ಏಜಲ್ಲಿ ಅದು ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆ ಸಿನಿಮಾಟೋಗ್ರಫಿ ಇರಲಿ, ಡೈರೆಕ್ಷನ್ ಇರಲಿ, ಸ್ಟೋರಿ ಇರಲಿ, ಎಲ್ಲನೂ ಅದರಲ್ಲಿ ಎಲ್ಲರೂ ಒಂಚೂರು ಇನ್ನೋಸೆನ್ಸ್ ಇದ್ದೇ ಇದೆ. ಸೊ ಅದು ಜಾಸ್ತಿ ಕನ್ನಡ ಫಿಲ್ಮ್ಸಲ್ಲಿ ಸಿಕ್ಕಲ್ಲ. ಸೊ ಇದರಲ್ಲಿ ಸೂಪರ್ ಒಂದು ಅಬ್ಸರ್ವ್ ಮಾಡಿದ್ದು ನಾನು, ಪ್ರತಿಯೊಬ್ಬರು ಹೇಳಿದ್ರಲ್ಲ ಎಲ್ಲರೂ ಬೇರೆ ಬೇರೆ ಪಾಯಿಂಟ್ಸ್ ಹೇಳಿದ್ರು, ಅವರೊಂದು ಹೇಳಿದ್ರು ಇವರು ಪ್ರತಿಯೊಬ್ಬರು ಡಿಫ್ರೆಂಟಾಗಿ ಹೇಳಿದ್ರಿ. ಸೊ ಖುಷಿಯಾಯಿತು ನಿಮ್ಮ ಟೀಮ್ ಜೊತೆ ಮಾತಾಡಿದ್ದು. ಸೊ ನಮ್ಮ ಆಡಿಯನ್ಸ್ ಕೂಡ ಸಿನಿಮಾನ ನೋಡ್ತಾರೆ. ಸೊ ನಿಮ್ಗೆ ಹೇಗಿದೆ ಅಂತೇಳಿ ನಾವು ಸಿನಿಮಾ ನೋಡಿರ್ತೀವಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇದೇ December 30th ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮ ಸಿನಿಮಾ, ನಿಮ್ಮನ್ನ ನಿಮ್ಮ ಸ್ನೇಹಿತರನ್ನ ನೋಡ್ಕೊಳೋಂತ ಒಂದು ಸಿನಿಮಾ ಪದವಿ ಪೂರ್ವ ಬರ್ತಾ ಇದೆ. ತಾವೆಲ್ಲರೂ ಬಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.